ಅಧಿಕಾರಿಗಳ ಮೇಲೆ ಸಿಬಿಐ ತನಿಖಾ ತಂಡ ದಾಳಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೆಲ ಅಧಿಕಾರಿಗಳ ಮೇಲೆ ಸಿಬಿಐ ತನಿಖಾ ತಂಡ ದಾಳಿ ಮಾಡಿದೆ. ಡಿಕೆ ಸುರೇಶ್ ಹೆಸರು ಹೇಳುವಂತೆ ಒತ್ತಡ ಹಾಕ್ತಿದ್ದಾರಂತೆ. ಒಬ್ಬ ಸಂಸದರನ್ನ ಕುಣಿಕೆಗೆ ಸಿಲುಕಿಸುವ ಯತ್ನ ನಡೆದಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿಬಿಐ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ, ಹೀಗಾಗಿ ನನ್ನನ್ನೇ ಬಿಜೆಪಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಯಾವುದಕ್ಕೂ ಬಗ್ಗಲ್ಲ. ನನ್ನ ಮ್ಯಾಚ್ ಡಿಫ್ರೆಂಟ್, ನನ್ನ ಟಾರ್ಗೆಟ್ ಡಿಫ್ರೆಂಟ್. ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತ ಸಂದರ್ಭ ಏನಿಲ್ಲ ರೀ, ನಮ್ಮ ಪಾರ್ಟಿ ಇದೆ, ಏನ್ ಕೊಡ್ತಾರೋ ಈಸ್ಕೊಳ್ತೀವಿ, ಏನ್ ಕೊಡ್ಲಿಲ್ಲ ಅಂದ್ರೂ ನನ್ನ ಪಟ್ಟ ಸುಮ್ಮನೆ ಇರ್ತೀನಿ. ಮ್ಯಾಚ್ ಇಸ್ ಡಿಫ್ರೆಂಟ್, ಮೈ ಟಾರ್ಗೆಟ್ ಇಸ್ ಅವ್ರು ದೊಡ್ಡವರಿದ್ದಾರೆ, ಹಿರಿಯರು ಇದ್ದಾರೆ, ರೇವಣ್ಣ ಅವರು. ನಮ್ಗೆ ಯಾಕೆ ಬೇಕು ಅವ್ರ ಸಹವಾಸ? ಹಳ್ಳಿಯಿಂದ ಬಂದಿದ್ದೀನಿ ಇಲ್ಲಿಗೆ ಅಂತ ಅಷ್ಟೇ, ಪಾಲಿಟಿಕ್ಸ್ ಮಾಡಕ್ಕೆ ಬಂದಿದ್ದೀನಿ. ನಾನು ಯಾರತ್ರ ಬೆಗ್ ಮಾಡೋ ಸಂದರ್ಭ ಏನಿಲ್ಲ ರೀ, ನಮ್ಮ ಪಾರ್ಟಿ ಇದೆ, ಏನ್ ಕೊಡ್ತಾರೋ ಈಸ್ಕೊಳ್ತೀವಿ, ಏನ್ ಕೊಡ್ಲಿಲ್ಲ ಅಂದ್ರೂ ನನ್ನ ಪಟ್ಟ ಸುಮ್ಮನೆ ಇರ್ತೀನಿ. ಮ್ಯಾಚ್ ಇಸ್ ಡಿಫ್ರೆಂಟ್, ಮೈ ಟಾರ್ಗೆಟ್ ಇಸ್ ಅವ್ರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ರೇವಣ್ಣ ಅವರು. ನಮ್ಗೆ ಯಾಕೆ ಬೇಕು ಅವ್ರ ಸಹವಾಸ? ಹಳ್ಳಿಯಿಂದ ಬಂದಿದ್ದೀನಿ ಇಲ್ಲಿಗೆ ಅಂತ ಅಷ್ಟೇ, ಪಾಲಿಟಿಕ್ಸ್ ಮಾಡಕ್ಕೆ ಬಂದಿದ್ದೀನಿ. ನಾನು ರೇವಣ್ಣನ ಹತ್ರ ಮಾತಾಡಕ್ ನಾನೇನು ವೆಂಟಿಲೇಟರ್ ಸಿಕ್ಕಿರಾಗಿಲ್ಲ. ನಾನು ನಮ್ಮ ಲೀಡರ್ಸ್ ಹತ್ರ ನಾನು ಮಾತಾಡ್ತೀನಿ. ವೈ ಯು ಆರ್ ನನಗೆ ರೇವಣ್ಣನ್ಗೆ ಯಾಕೆ ನೀವು ಟ್ಯಾಗ್ ಮಾಡ್ತಾ ಇದ್ದೀರಿ? ನಾನು ಯಾರ ಹತ್ರ ಬೆಗ್ ಮಾಡೋ ಸಂದರ್ಭ ಏನಿಲ್ಲ ರೀ, ನಮ್ಮ ಪಾರ್ಟಿ ಇದೆ, ಏನ್ ಕೊಡ್ತಾರೋ ಈಸ್ಕೊಳ್ತೀವಿ, ಏನ್ ಕೊಡ್ಲಿಲ್ಲ ಅಂದ್ರೂ ನನ್ನ ಪಟ್ಟ ಸುಮ್ಮನೆ ಇರ್ತೀನಿ. ನಾನು ರೇವಣ್ಣನ ಹತ್ರ ಮಾತಾಡಕ್ ನಾನೇನು ವೆಂಟಿಲೇಟರ್ ಸಿಕ್ಕಿರಾಗಿಲ್ಲ. ನಾನು ನಮ್ಮ ಲೀಡರ್ಸ್ ಹತ್ರ ನಾನು ಮಾತಾಡ್ತೀನಿ. ವೈ ಯು ಆರ್ ನನಗೆ ರೇವಣ್ಣನ್ಗೆ ಯಾಕೆ ನೀವು ಟ್ಯಾಗ್ ಮಾಡ್ತಾ ಇದ್ದೀರಿ? ನಾನು ರೇವಣ್ಣನ ಹತ್ರ ಮಾತಾಡಕ್ ನಾನೇನು ವೆಂಟಿಲೇಟರ್ ಸಿಕ್ಕಿರಾಗಿಲ್ಲ.